ಆಗಲಿ, ಇದು ನಮ್ಮ ಆ್ಯಕ್ಚುಲಿ ನಾವು ಶುರು ಪ್ರಾರಂಭ ಮಾಡಿದ ಹೋಟೆಲೇ ಇದು. ಅದನ್ನು ಇವತ್ತೀಗ ರಿಫ್ರೆಶ್ ಆಗಿ ಹೊಸದಾಗಿ, ಮೊದಲು ನಮ್ಮಲ್ಲಿ ಸೌತ್ ಇಂಡಿಯನ್ ಟೈಪ್ ಕರಾವಳಿ ಟೈಪ್ ಖಾದ್ಯ ಇತ್ತು, ಈಗ ಜನರ ಅಭಿರುಚಿ ತಕ್ಕಂತೆ ಈಗಿನ ಇಲ್ಲಿಯ ಜನರಿಗೆ ಬೇಕಾದಂಗೆ ನಾಟಿ ಸ್ಟೈಲನ್ನು ಅದರಲ್ಲಿ ತರಾವರಿ ಇದೆ, ನಾಟಿ ಸ್ಟೈಲ್ ತರಾವರಿ ಕೆಲಸ ಇದು ಖಾದ್ಯಗಳನ್ನು ಮಾಡಿ ಜನರಿಗೆ ಉಣಬಡಿಸಲಿಕ್ಕೆ ಬಯಸಿದ ನನ್ನ ತಮ್ಮ. ಆ ಮಾಡಿದಂಥ ಕೆಲಸ ಒಳ್ಳೆಯದಾಗಲಿ, ಆ ಭಗವಂತನ ಅವರಿಗೆ ಆಯುರಾರೋಗ್ಯ ಆಯುಷ್ಯವನ್ನು ಕಣಿಸ್ಲಿ, ಹಾಗೆ ಇಲ್ಲಿ ಸೇರ್ತಕ್ಕಂಥ ಹಾಗೆ ಬರತಕ್ಕಂಥ ಕಸ್ಟಮರ್ ಕೂಡ ಅವನಿಗೆ ಒಳ್ಳೆಯ ವಿಶ್ವಾಸ ಕೊಡಲಿ ಹಾಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಹೇಳಿಕೊಡ್ತೀನಿ. ಇದು ನಾವು ನಮ್ಮ ಅಣ್ಣನ ಫ್ರೆಂಡ್ ಪಾರ್ಟ್ನರ್ ಆಗಿ 30 ವರ್ಷದ ಹಿಂದೆ ಮಾಡಿರುವಂಥ ಹೋಟೆಲ್ ಅದು. ಅದನ್ನು ಕರಾವಳಿ ಅಂತ ಫುಡ್ ಇತ್ತು. ಇವಾಗ ಏನು ಮಾಡಿದ್ದೀವಿ, ನಾಟಿ ಸ್ಟೈಲ್ ಮಾಡುವ ಅಂತ ಒಂದು ಆಲೋಚನೆ ಮಾಡಿ ಅದನ್ನು ನಾವು ನಾಟಿ ಸ್ಟೈಲನ್ನು ಇಲ್ಲಿನ ಜನರಿಗೆ ಒಳ್ಳೆಯ ಫುಡ್ಡನ್ನು ಕೊಟ್ಟು ಇದು ಮಾಡಬೇಕಂತ ನಾವು ಬಂದಿದ್ದೇವೆ. ಮುಂದೆ ಭಗವಂತ ಯಾವ ಥರ ನಮಗೆ ಒಂದು ದಾರಿ ಕೊಡ್ತಾರೆ ನೋಡುವ. ಬೇರೆ ಹೋಟೆಲ್, ನಮ್ಮ ಹೋಟೆಲ್ ಅಂತೂ ಟೋಟಲ್ 9 ಬ್ರಾಂಚ್ ಮಾಡಿದ್ದೀವಿ ಅಣ್ಣ ತಮ್ಮ ಅಂತ. ಅಲ್ಲಿ ಬಂದು ನಮ್ಮ ಕರಾವಳಿ ಫುಡ್ ಇದೆ, ಎಲ್ಲ ಥರದ ಫುಡ್ಡು ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಇಲ್ಲಿ ಇವತ್ತು ದಿನದಲ್ಲಿ ನಮ್ಮ ಒಬ್ಬ ಹುಡುಗ 1-3 ವರ್ಷದಿಂದ ನನ್ನ ಫೋನ್ ಕಾಂಟ್ಯಾಕ್ಟಲ್ಲೇ ಇದ್ದ ಮಂಡ್ಯದವನು. ಅವನು ಹೇಳ್ದ, ಅಣ್ಣ ನಾನು ನಾಟಿ ಸ್ಟೈಲ್ ನಾನು ಕೆಲಸ ಮಾಡ್ತೀನಿ, ನೀವೊಂದು ರೆಡಿ ಮಾಡಿಕೊಡಿ ಅಂತ ಕೇಳ್ಕೊಂಡು ಬಂದ. ಆಯ್ತಪ್ಪ, ಈ ಥರ ನಮ್ಮದೇ ಜಾಗ ಇದೆ, ನೀನು ಮಾಡೋಂಗಿದ್ರೆ ನೋಡು ಅಂತೇಳಿ. ಹಾಗೆ ನಮ್ಮ ಒಬ್ಬ ಊರಿನವನೇ ಒಬ್ಬ ಹುಡುಗ, ಅವನು ನಾನು ನಿಲ್ತೇನೆ ಅಂತ ಹೇಳ್ದ. ಹಾಗಾಗಿ ಇದನ್ನು ನಾನು ಮುಂದೆ ಕರಾವಳಿಯಾಗಿ ಕಡಾಯಿ ಅಂತ ಇದ್ದ ಹೆಸರು ನಮಗೆ ನಾಟಿ ಸ್ಟೈಲಿಗೆ ಕಡಾಯಿ ಅಂತ ಒಂದು ಕಡಾಯಿ ಅಂತ ಹೇಳುವಂಥದ್ದು ಬಾಣಲೆ. ನಾಟಿ ಸ್ಟೈಲ್ ಮಾಡಿದರೆ ಅದು ಒಪ್ತದೆ ಅಂತ. ಕರಾವಳಿ ಅಂತಂದರೆ ಕರಾವಳಿ ಸ್ಟೈಲ್ ಫುಡ್ಡೇ ಬೇರೆ ಇದೆ. ಇದು ನಾಟಿ ಸ್ಟೈಲ್ ಅಂತ ಕಡಾಯಿಯಲ್ಲಿ ನಾವು ಮಟನ್ ಅಲ್ಲ ಚಿಕನ್ ಪ್ರತಿಯೊಂದು ಕಡಾಯಿಯಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ ಅಂತೇಳಿ ಆ ಥರ ಆಲೋಚನೆ ಮಾಡಿ. ಚೀಫ್ ಗೆಸ್ಟು ಅಂದರೆ ನಮ್ಮ ಒಬ್ಬರು ಫ್ರೆಂಡ್ ಹೇಳಿದ್ರು, ಇಂಥವ್ರ ಫೋಟೋ ಹಾಕಿ ಸುರೇಶ್ ಗೌಡ್ರವ್ರು ಹೋಗಿ ಮಾಡಿದ್ವಿ. ಸುರೇಶ್ ಗೌಡ್ರು ಬರ್ತೀನಂದಿದ್ದಾರೆ, ಹಾಗೆ ಜೈಪಾಲ್ ಅವರು ಬರ್ತೀನಂದಿದ್ದಾರೆ ಅನ್ನೋರು ಹಾಗೆ ಕೇಳ್ಕೊಂಡಿದ್ದೀವಿ. ಅವರು ಔಟ್ ಆಫ್ ಹೋಗಿದ್ದಾರೆ. ನಾವು ಆ ಕಡೆ ಈ ಕಡೆ ಎಲ್ಲ ನೋಡಿ ರೇಟು ನೋಡ್ಕೊಂತು ಅದೇ ರೇಟಿಗೆ ಸಮಾನವಾಗಿ ಒಂದು 5-10 ರೂಪಾಯಿ ನಾನು ಜಾಸ್ತಿನೇ ಇಟ್ಟಿದ್ದೀನಿ. ಕ್ವಾಲಿಟಿ ನಾನು ಕೆಡಿಸ್ಕೊಂಡು ಇದು ಮಾಡಲಿಕ್ಕೆ ಹೋಗುವಂಥದ್ದಲ್ಲ. ಇವತ್ತು ನಮ್ಮ 9 ಬ್ರಾಂಚಲ್ಲಿ ಸಹ ಫುಡ್ ಊಟ ಮಾಡಿದವನು ಖುಷಿಪಟ್ಟೆ ಹೋಗುವಂಥದ್ದು ಆ ಥರ ಮಾಡ್ಕೊಂಡು ಬಂದಿದ್ದೇವೆ. ಅದೇ ಥರ ನಾಟಿ ಸ್ಟೈಲ್ ಫುಡ್ಡನ್ನು ಸಹ ಚೆನ್ನಾಗಿ ಮಾಡ್ಕೊಂಡು ಹೋಗುವಂಥ ಒಂದು ಆಲೋಚನೆ ಬಂದಿದೆ. ಮಸಾಲೆಯನ್ನು ನಮ್ಮ ಓನ್ ಮಸಾಲ ಮಾಡಿಕೊಂಡು ಬಂದದ್ದು 30 ವರ್ಷದಿಂದ ನಾವು ಓನ್ ಮಸಾಲ. ಇನ್ನೊಬ್ಬ ಯಾವನ್ನೇ ಅವನು ಅಡುಗೆ ಮಾಡೋನು ಬಂದರೂ ನಾನು ಹೇಳಿದ ಥರನೇ ಫುಡ್ಡು ಆಗಬೇಕು, ಅವರು ಹೇಳಿದ ಫುಡ್ ನಾನು ಒಪ್ಪಲಿಕ್ಕಿಲ್ಲ. ಆ ಥರ ಬಂದ್ಕೊಂಡು ಮಾಡ್ಕೊಂಡು ಬಂದಂಥ ಫುಡ್ಗಳು.